ಒಂದು ಸಾಕ್ಷ್ಯಚಿತ್ರ ನೋಡ್ತಾ ಇರುವಂತಹ ಎಲ್ಲರಿಗೂ ನಮಸ್ಕಾರ. ನಾವು ನಮ್ಮ ವರ್ತಮಾನ ಕಾಲದಲ್ಲಿ ಮಾಡುವಂತಹ ಒಂದು ಸಣ್ಣ ಪ್ರಯತ್ನ ಮುಂದೆ ಭವಿಷ್ಯದ ಕಾಲದಲ್ಲಿ ಭೂತ ಸಂಗತಿಯಾದರೂ ಭವಿಷ್ಯಕ್ಕೆ ಸ್ಫೂರ್ತಿಯಾಗುವಂತಹ ಕೆಲಸಗಳನ್ನು ಮಾಡ್ತಾ ಇದ್ರೆ ಅಂತಹ ಪ್ರಯತ್ನವೇ ಸಾಧನೆ. ಮತ್ತು ಅಂತಹವರು ಮಹಾಸಾಧಕರು ಅಂತ ನಮ್ಮ ಹಿರಿಯವರು ಹೇಳಿರೋದನ್ನ ನಾವು ಕೇಳಿದ್ದೇವೆ. ಅಂತಹ ಮಹಾಸಾಧಕರು ನಮ್ಮ ಕಣ್ಮುಂದೆ ನಮ್ಮ ಸಮಾಜದಲ್ಲಿ ಇರುವಂತದ್ದನ್ನ ನೋಡಿದ್ದೇವೆ. ನಾವಿಲ್ಲಿ ಈ ಒಂದು ಸಾಕ್ಷ್ಯಚಿತ್ರವನ್ನ ಮಾಡಿರೋದು ಅಂತ ಒಬ್ಬ ಮಹಾಸಾಧಕರ ಕುರಿತೇನೆ. ಈ ವ್ಯಕ್ತಿನ ಏನು ಅಂತ ಪರಿಚಯಿಸೋದು, ಯಾಕಂದ್ರೆ ಇವರು ಬಹುಮುಖ ಪ್ರತಿಭೆ. ಇವರು ರಂಗಕರ್ಮಿ, ನಾಟಕ, ಸಿನಿಮಾ, ಕಿರುತೆರೆ ಧಾರಾವಾಹಿಗಳ ನಿರ್ದೇಶನ, ನಟನೆಯ ಜೊತೆಗೆ ನಿರ್ಮಾಣವನ್ನು ಕೂಡ ಮಾಡಿದ್ದಾರೆ. ಬೆನಕ ರಂಗ ಸಂಸ್ಥೆಯ ಅಧ್ಯಕ್ಷರು ಮತ್ತು ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಸಂಸ್ಥಾಪಕ ಅಧ್ಯಕ್ಷರು ಆಗಿದ್ದವರು. ಸಾಮಾಜಿಕ ಕಳಕಳಿಯುಳ್ಳ ನಿರ್ದೇಶಕ, 30 ಹೆಚ್ಚು ಚಿತ್ರಗಳ ನಿರ್ದೇಶನ, 50 ಹೆಚ್ಚು ಸಾಕ್ಷ್ಯಚಿತ್ರಗಳು, 10 ನಾಟಕಗಳು, ಹಲವಾರು ಧಾರಾವಾಹಿಗಳು, ಅಬ್ಬಬ್ಬ 9 ರಾಷ್ಟ್ರ ಪ್ರಶಸ್ತಿಗಳ ದಿಗ್ಗಜ ನಿರ್ದೇಶಕ. ಇವರೇ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕ ತಲಕಾಡು ಶ್ರೀನಿವಾಸಯ್ಯ ನಾಗಾಭರಣ. ನಾಗಾಭರಣರವರು ತಮ್ಮ ವೃತ್ತಿ ಜೀವನದಲ್ಲಿ ಇಲ್ಲಿಯವರೆಗೆ ನಿರ್ದೇಶಿಸಿದ 35 ಕನ್ನಡದ ಚಲನಚಿತ್ರಗಳಲ್ಲಿ ಹಲವಾರು ಚಿತ್ರಗಳಿಗೆ ರಾಜ್ಯ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉನ್ನತ ಮತ್ತು ಅತ್ಯುನ್ನತ ಪ್ರಶಸ್ತಿಗಳಿಗೆ ಭಾಜನರಾಗಿರುವಂತಹವರು. ನಮ್ಮ ತಂದೆ ಟಿ.ಎಸ್. ನಾಗಭರಣ ಅವರು ಆಸ್ ಎ ಡೈರೆಕ್ಟರ್ ಹೇಗೆ ಅಂದ್ರೆ ಈಸ್ ಅ ವರ್ಕಾಹಾಲಿಕ್. ನನಗೆ ಗೊತ್ತಿರೋ ಪ್ರಕಾರ ಇಸ್ ಅ ವರ್ಕಾಹಾಲಿಕ್. ಅವ್ರು ಒಂದ್ ದಿವಸ ಒಂದ್ ಕಡೆ ಸುಮ್ನೆ ಕೂತ್ಕೊಂಡಿದ್ರೆ ಅವ್ರಿಗೆ ಆಗಲ್ಲ. ಅವ್ರಿಗೆ ಅವ್ರ ಕೆಲಸ ಮಾಡ್ತಾನೆ ಇರ್ಬೇಕು. ನಾವಂತ ಒಂದು ಕೆಲಸ ಮಾಡಿ ಸುಸ್ತಾಗ್ಬಿಡ್ತೀವಿ, ಬಟ್ ಅವ್ರು ಈ ವಯಸ್ಸಲ್ಲೂ ಅವ್ರಿಗೆ ಕೆಲಸ ಅಂದ್ರೆ ಒಂಥರ ಅದು ಫಸ್ಟ್ ಅವ್ರಿಗೆ ಒಂಥರ ಪೂಜೆ ಮಾಡಿದಂಗೆ ಅವ್ರಿಗೆ. ಸೊ ಕೆಲಸದಲ್ಲಿ ಡೈರೆಕ್ಟರ್ ಆಗಿ ಹೇಗೆ ಅಂದ್ರೆ ಅವ್ರ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿರೋದ್ರಿಂದ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅವ್ರ ಜೊತೆ. ಹೀ ಈಸ್ ವೆರಿ ಪ್ರಿಸೈಸ್. ಅವರಿಗೆ ಪೇಪರ್ ವರ್ಕ್ ಆಗಲಿ ಅಥವಾ ಏನೇನು ವಿಷಯ ಆಗಲಿ ಪ್ರಿಸೈಸ್ ಆಗಿರ್ಬೇಕು, ಪ್ಲಾನಿಂಗ್ ಇರಬೇಕು. ಪ್ಲಾನಿಂಗ್ ಇಲ್ಲದೆ ಯಾವುದಕ್ಕೂ ಹೋಗ್ಬಾರ್ದು ಅಂತ ಹೇಳುವಂಥ. ನಾನು ನೋಡಿರೋಂಥ ಡೈರೆಕ್ಟರ್ಸಲ್ಲಿ ತುಂಬ ಕಡಿಮೆ ಜನ ಈ ಥರ ಪ್ರಿಪೇರ್ ಆಗಿ ಪ್ಲ್ಯಾನ್ ಮಾಡಿಕೊಂಡು ಹೋಗಿ ಸೆಟ್ಟಲ್ಲಿ ಜಾಸ್ತಿ ಟೈಮ್ ತಗೊಳ್ಳ. ಈ ಪ್ರೀ ಪ್ರೊಡಕ್ಷನ್ಗೆ ವರ್ಕ್ ಮಾಡ್ತಾರೆ. ಅವ ಯಾವುದೇ ಒಂದು ವಿಷಯ ಬಂದು ಸಾಕು, ಅದ್ರ ಬಗ್ಗೆ ತಿಳ್ಕೊಳ್ಳೋದಾಗಲಿ, ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಾಗಲಿ, ನಮ್ಗೇನಂದ್ರೆ ಒಂದು ಉಡಾಫೆ ಇರುತ್ತೆ. ಅವ್ ಇದ ಗೊತ್ತು ಬಿಡು, ನಮಗೆ ಸಣ್ಣ ವಿಷಯ ಆದ್ರೂ ಅಷ್ಟೇ. ಅವ ಏನೋ ಮೊಬೈಲ್ ಡೇಟಾ ಸ್ಟೋರೇಜ್ ಅವ ಗೊತ್ತು ಅಂತ, ಬಟ್ ಅವ್ರಾಗಂಗಲ್ಲ. ಅವ್ರು ಅದಕ್ಕೆ ಆದ ಎಕ್ಸ್ಪರ್ಟ್ಸ್ನ ಕರೆಸಿ ಅವ್ರಿಗೆ ಕೂತ್ಕೊಂಡು ಮಾತಾಡಿ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ತಗೊಂಡು, ಓ ಈ ತರ ಹೌದಾ, ಈ ತರ ಅರ್ಥ ಮಾಡ್ಕೊಂಡು, ಅದು ಯೂಸ್ ಆಗದೇ ಇರ್ಬೋದು ಸಿನಿಮಾಗೆ, ಬಟ್ ಅದು ನಾಲೆಜ್ ಅಂತಿದ್ರಲ್ಲ ಅದನ್ನ ತುಂಬಾ ಅಕ್ವೈರ್ ಮಾಡ್ಕೊಂಡಿದ್ವಿ. ಆಮೇಲೆ ಓದೋದು ಬುಕ್ಸ್ ಲೈಕ್ ಇಸ್ ಫಸ್ಟ್ ವೈಫ್. ನಮ್ಮ ಅಮ್ಮ ಯಾವಾಗ ಹೇಳ್ತಿರ್ತಾರೆ, ನಾನು ನಿಮ್ಮ ಸೆಕೆಂಡ್ ಹೆಂಡ್ತಿ ಫಸ್ಟ್ ಹೆಂಡ್ತಿ ಬಂದು ಬುಕ್ಸ್. ಸೊ ಓದೋದ್ರಲ್ಲಂತೂ ಒಂಥರ ಒಂದು ದೊಡ್ಡ ಲೈಬ್ರರಿ ಇದೆ, ಒಂದು ಲಕ್ಷಾಂತರ ಬುಕ್ ಇದೆ. ಎಲ್ಲ ಬುಕ್ನು ಓದಿ ಎಲ್ಲದನ್ನು ಅರ್ಥ ಮಾಡ್ಕೊಂಡು ಅದಕ್ಕೆ ಅನ್ಸುತ್ತೆ ಅವ್ರಿಗೆ ಲ್ಯಾಂಗ್ವೇಜ್ ಅಂತ ಒಂದು ಹಿಡಿತಾ ಇರೋದು ಗ್ರಿಪ್ ಇರೋದು. ಸೊ ಆಸ್ ಎ ಡೈರೆಕ್ಟರ್ ಈಸ್ ವೆರಿ ಪೇಷಂಟ್. ನಾನು ಸಿನಿಮಾ ಸೆಟ್ಗಳು ನೋಡಿ ತುಂಬಾ ಸಿನಿಮಾ ಕೂಗಾಡ್ತಿರ್ತಾರೆ, ಗಲಾಟೆ ಆಗ್ತಿರತ್ತೆ, ಕಿರ್ಚಾಡ್ತಿರ್ತಾರೆ, ಇದಾಗ್ಬೇಕು, ಅದಾಗ್ಬೇಕು, ಹಂಗಾಗ್ಬೇಕು, ಹಿಂಗಾಗ್ಬೇಕು, ಅದು ಒಂದು ಚಾರ್ಚರಿಗೆ ಬರ್ದ್ರೆ ಅವು ಒಂದು ಕಿರ್ಚಾಡ್ತಿರ್ತಾರೆ. ಬಟ್ ನಮ್ಮ ತಂದೆ ಇರೋ ಸೆಟ್ಟಿಗೆ ಬಂದು ನೋಡಿದ್ರೆ ನಿಜವಾಗ ಆಶ್ಚರ್ಯ ಆಗುತ್ತೆ. ಇನ್ಫ್ಯಾಕ್ಟ್ ನನಗೆ ತುಂಬಾ ಜನ ಆಕ್ಟರ್ಸ್ ಅವ್ರ ಜೊತೆ ವರ್ಕ್ ಮಾಡಿರೋ ಹೇಳಿದ್ದಾರೆ, ನಿಮ್ಮ ತಂದೆ ತರ ಕಾಮ್ ಆಗಿ ಪೇಷಂಟ್ ಆಗಿರೋ ನಾನು ನೋಡೇ ಇಲ್ಲಪ್ಪ. ಏನೇ ದೊಡ್ಡ ಒಂದು ಇನ್ಸಿಡೆಂಟ್ ಅದು ಮನೆ ಅರ್ಜುನ್ ಸರ್ಜಾ ಅಂತೂ ಹತ್ರ ಮಾತಾಡ್ಬೇಕಾಯ್ತು. ಎಲ್ಲ ಸೆಟ್ಟಲ್ಲಿ ಗಲಾಟೆ ನಡೀತಿರುತ್ತೆ, ಬಟ್ ನಾಗಾಭರಣ ಅವ್ರ ಸೆಟ್ಟು ಅಂದ್ರೆ ಸೈಲೆಂಟ್ ಆಗಿರುತ್ತೆ. ಏನೋ ಆಗಿಲ್ಲ ಅಂದ್ರೆ ಇದಾಗಿಲ್ವಾ ಮಾಡ, ಇದಾಗಿಲ್ವಾ ಮಾಡ, ಅದಾಗಿಲ್ವಾ ಹೇಗೋ ಮಾಡ, ಇದಾಗ್ತಾ ಇದೆಯಾ ಒಳ್ಳೇದು ಆಗಲಿ. ಸೊ ಆ ತರ ಒಂದು ಪೇಷನ್ಸ್ ಲೆವೆಲ್ ಹೇಗೆ ಒಂದು ಸೆಟ್ಟಲ್ಲಿ ಹೇಗೆ ಪೇಷಂಟ್ ಆಗಿರ್ಬೇಕು, ಒಬ್ಬ ಲೀಡರ್ ಅನ್ನೋನ್ಗೆ ಎಲ್ಲಾ ಕ್ವಾಲಿಟೀಸ್ ಜೊತೆಗೆ ಪೇಷನ್ಸ್ ಅನ್ನೋದಿದೆಯಲ್ಲ, ಪೇಷನ್ಸ್ ಕ್ರಿಯೇಟ್ಸ್ ಪರ್ಸಿವಿಯರೆನ್ಸ್ ಅಂತ ಹೇಳ್ತಾರಲ್ಲ, ಆ ತರ ಪೇಷನ್ಸ್ ಇರೋ ಒಂದು ವ್ಯಕ್ತಿತ್ವ ಅಂದ್ರೆ ತಂದೆ. ಅವ್ರು ಏನೇ ಆಗಲಿ ಯು ವಾಂಟ್ ಲೂಸ್ ಅ ಸ್ಕೂಲ್, ಅವ್ರು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ಮೈಂಡ್ ಎಷ್ಟು ಕಂಪೋಸ್ ಆಗಿರುತ್ತೆ ಅಂದ್ರೆ ಅದಕ್ಕೆ ಅವ್ರಿಗೆ ಪ್ರಾಬ್ಲಿ ಅವ್ರ ಸಿನಿಮಾನ ಅದು ಕಾಣಿಸುತ್ತೆ ಅನ್ಸುತ್ತೆ. ಅವ್ರ ತಲೆ ಇರೋದು ಬರೀ ಸಿನಿಮಾ, ಅವ್ರ ಕಾನ್ಸಂಟ್ರೇಷನ್ ಇರೋದು ಬರೀ ಸಿನಿಮಾ ಮಾತ್ರ. ಅವ್ರು ಈ ತರ ಬರಬೇಕು, ಆ ತರ ನನ್ ಸೀನ್ ಈ ತರ ಬರಬೇಕು,
ನನ್ನ ಔಟ್ಪುಟ್ ಇದ್ರೆ ಹೇಳ್ಬೇಕು ವೇಷ್ಟ ಮಾಡ್ತಾರೆ, ಇಲ್ಲೇನೋ ಸಣ್ಣ ಪುಟ್ಟ ಆಯ್ತು, ಅಲ್ಲೇನೋ ಆಗ್ಲಿಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ. ಸೊ ಆಸ್ ಅ ಡೈರೆಕ್ಟರ್ ಅವರು ಈಸ್ ವೆರಿ ಫೋಕಸ್ಡ್, ವೆರಿ ಡೆಡಿಕೇಟೆಡ್, ಅಂಡ್ ಈವನ್ ಟುಡೇ ಹಿ ಡಸ್ ಹಿಸ್ ಹೋಮ್ ವರ್ಕ್. ಸೊ ಐ ಥಿಂಕ್ ಹೀಸ್ ಪರ್ಫೆಕ್ಟ್ ನೇಮ್ ಫಾರ್ ಹಿಮ್ ಇಸ್ ಅ ವರ್ಕಾಹೊಲಿಕ್. ತಂದೆಯಾಗಿ ಹೇಗೆ ಅಂತ ಒಂದು ಪ್ರಶ್ನೆ ಬಂದ್ರೆ, ಐ ಥಿಂಕ್ ನಾನು ನಿಜವಾಗ್ಲೂ ಬ್ಲೆಸ್ಡ್ ಆಗಿದ್ದೀನಿ ಅಂತ ಹೇಳಬೇಕು. ಇಂಥವ್ ನನ್ನ ತಂದೆ ಆಗ್ಬೋದಕ್ಕೆ, ನಾಟ್ ಬಿಕಾಸ್ ಈಸ್ ಫೇಮಸ್, ಅವರು ಹೆಸರು ಮಾಡ್ಯಾರೆ, ಜನ ರೆಕಗ್ನೈಸ್ ಮಾಡ್ತಾರೆ, ಅವ್ರು ಫೇಮಸ್, ಅವ್ರದ್ದು ಸೆಲೆಬ್ರಿಟಿ ಅಂತ ಆ ವಿಷಯಕ್ಕಂತಲ್ಲ. ಬಟ್ ಮನೆ ಅಂತ ಬಂದರೆ, ಮನೆ ಕುಟುಂಬ ಅಂತ ಬಂದರೆ, ನಾನು ಸ್ವತಃ ಇರ್ತೀನೋ ಏನೋ ಗೊತ್ತಿಲ್ಲ, ಬಟ್ ಅವರು ಈಸ್ ವೆರಿ ಡೆಡಿಕೇಟೆಡ್. ಫ್ಯಾಮಿಲಿ ಟೈಮ್, ಅವ್ರು ಎಷ್ಟೇ ಸಿನಿಮಾಲಿ ಎಷ್ಟೇ ಬ್ಯುಸಿ ಏನೇ ಮಾಡ್ತಿರ್ಬೋದು, ಫ್ಯಾಮಿಲಿ ಟೈಮ್ ಅಂದರೆ ಫ್ಯಾಮಿಲಿ ಟೈಮ್. ಅವ್ರ ಒಂದು ಪಾಲಿಸಿ ಇದೆ, ರಾತ್ರಿ ಅವ್ರಿಗೆ ಅವ್ರು ಗೊತ್ತು ಅವರು ಡೇ ಟೈಮಲ್ಲೆಲ್ಲ ಬ್ಯುಸಿ ಆಗಿರ್ತಾರೆ ಅಂತ. ಸೊ ರಾತ್ರಿ ಎಷ್ಟೊತ್ತೇ ಆಗಲಿ ಅವ್ರ ಮನೆಗೆ ಬಂದಾಗ ಎಲ್ಲರೂ ಒಂದೇ ಟೇಬಲ್ ಮೇಲೆ ಕುತ್ಕೊಂಡು ಊಟ ಮಾಡಬೇಕು. ಸೊ ಒಂದು ಟೇಬಲ್ ಮೇಲೆ ಕುತ್ಕೊಂಡು ಊಟ ಮಾಡಿದಾಗ ಅವರು ಮೆತ್ತಗೆ ವಿಷಯಗಳು ತೆಗಿತಾರೆ, ಹೇಗೆ ನಡೀತೀವಿ, ನಿಮ್ಮ ಕೆಲಸ ಹೇಗಿರ್ತದೆ, ನಿಮ್ಮ ವಿಷಯ ಹೇಗಿರ್ತದೆ, ಯಾವುದೇ ವಿಷಯ. ಸೊ ಈ ಲೈಕ್ಸ್ ಇದೆ ಅಂದರೆ ಆ ಮನೆಗೆ ಒಂದು ಇಂಪಾರ್ಟೆನ್ಸ್ ಅನ್ನು ಕೊಡ್ತಾರಲ್ಲ, ಅದರಲ್ಲಿ ಐ ಥಿಂಕ್ ನೋಬಡಿ ಕ್ಯಾನ್ ಬಿ ಇಟ್. ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಇರ್ಬೋದು, ದೊಡ್ಡ ವಿಷಯ ಆಗಬೇಕಾಗಿಲ್ಲ, ಸಣ್ಣ ಪುಟ್ಟ ಪ್ರಾಬ್ಲಮ್ನು ಯಾರು ಐಡೆಂಟಿಫೈ ಮಾಡಿ ಯಾರು ಅದಕ್ಕೆ ಕೇಟರ್ ಮಾಡ್ತಾರೋ, ಐ ಥಿಂಕ್ ಹೀ ಬಿಕಮ್ಸ್ ಅ ಬೆಟರ್ ಫಾದರ್. ಆ್ಯಂಡ್ ನಮ್ಮ ತಂದೆ ಅದರಲ್ಲಿ ಈಸ್ ಲೆಫ್ಟ್ ನೋ ಸ್ಟೋನ್ ಅಂಟರ್ ಐ ಆಮ್ ರಿಯಲಿ ಬ್ಲೆಸ್ಡ್ ಅವರ ಮಗಾಗಿ. ಇವತ್ತಿಗೂ ಹೇಳ್ತಾರೆ ನನಗೆ ಯಾವತ್ತೂ ಬಂದು ನನಗೆ ಒಂದು ವಿಷಯ ಹೇಳಬೇಕು ಅಂದರೆ, ಇಲ್ಲಿವರೆಗೂ ನನಗೆ ಯಾವತ್ತೂ ಹೊಡೆದಿಲ್ಲ, ಒಂದು ಸಲಿನೂ ಹೊಡೆದಿಲ್ಲ. ಹೇಳಿದ್ರೆ ತಂದೆ ಸ್ಟ್ರಿಕ್ಟ್ ಆಗಿರ್ತದೆ ಅಂತ, ನಾನು ಈಗಲೂವರೆಗೂ ಅಂದರೆ ಅಷ್ಟೇ ಭಯ ಇದೆ, ಅಷ್ಟೇ ಭಕ್ತಿ ಇದೆ, ಅಷ್ಟೇ ರೆಸ್ಪೆಕ್ಟು. ಈಗಲೂ ಆರಾಮಾಗಿ ಮಾಡ್ತಾ ಕೂತಿರ್ಬೋದು, ಅವ್ರು ಎದುರುಗಡೆ ಬರ್ತೇನೆ ಎದ್ದು ನಿಂತ್ಕೊಂತೀನಿ ಅಂದರೆ ಆ ಒಂದು ಗೌರವ, ಅವ್ರ ಮೇಲೆ ಒಂದು ಇರೋ ಒಂದು ರೆಸ್ಪೆಕ್ಟು. ಹಿ ಹ್ಯಾಸ್ ಇನ್ ಲಾಸ್ಟ್ ದ ರೆಸ್ಪೆಕ್ಟ್, ಹಿ ಇಸ್ ಗೇನ್ಡ್ ರೆಸ್ಪೆಕ್ಟ್ ಬೈ ನಾಟ್ ಇಟಿಂಗ್. ಇಲ್ಲಿವರೆಗೂ ಒಂದ್ಸರಿ ಹೊಡೆದಿಲ್ಲ. ಸೊ ಆ ಒಂದು ಪ್ರೀತಿ, ಆ ಒಂದು ಇದರಲ್ಲಿ ಆ ಹೊಡೆದೇ ಹೇಳ್ಕೊಡ್ಬೇಕು ಅನ್ನೋದಿಲ್ಲ. ಸೊ ಈಗಲೇ ಅದು ಗೊತ್ತಾಗತ್ತೆ, ಅವರು ಇಟ್ಕೊಂಡಿದ್ದ ಪ್ರೀತಿ, ಅವ್ರು ಇಟ್ಕೊಂಡಿದ್ದ ಒಂದು ಪ್ರಿನ್ಸಿಪಲ್ಸ್, ಹೇಗೆ ಒಬ್ಬ ಮಗನ ಬೆಳೆಸ್ಬೇಕು, ಹೇಗೆ ಇವ್ರನ್ನ ಮಾಡಬೇಕು. ಸೊ ಆ ಒಂದು ರೀತಿ ಹೇಳಬೇಕು ಅಂದರೆ ಐ ಥಿಂಕ್ ಅಗೇನ್ ಒಂದು 100 ಸಲ ಹೇಳ್ಬೋದು, 1000 ಸಲ ಹೇಳ್ಬೋದು, ಐ ಆಮ್ ರಿಯಲಿ ಬ್ಲೆಸ್ಡ್ ಟು ಬಿ ಇನ್ ಸನ್. ನಾನು ಏನೇ ಮಾಡಬೇಕಾಗಿಲ್ಲ, ಒಂದು ಡೈರೆಕ್ಷನ್ ಮಾಡಬೇಕು ಅಂದಾಗ ಹೋಗು, ಹಿ ಗೀವ್ಸ್ ಮೀ ಫ್ರೀಡಮ್. ನೀ ಒಂದು ಕೋರ್ಸ್ ಮಾಡಬೇಕು ಅಂದರೆ ಹೋಗು ಮಾಡು. ನನಗೆ ಅವ್ರಿಗೆ ವಾಟ್ ಹೀ ಬಿಲೀವ್ಸ್ ಇಸ್, ನೀವೊಂದು ಏನೋ ಒಂದು ವಿಷಯ ಹೇಳಿದ್ರೆ ಕಲ್ತ್ಕೊಳ್ಳೋರು ಆಗಲ್ಲ, ಯಾರೇ ಮನುಷ್ಯ ಆಗಲಿ ಒಬ್ಬರು ಹಿಂಗೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಕಲಿಯಲ್ಲ, ಅವರೇ ಎಕ್ಸ್ಪೀರಿಯೆನ್ಸ್ ಮಾಡ್ತಾರಲ್ಲ ಆವಾಗ ಕಲಿಯೋದು. ಅವ್ರು ಯಾವಾಗ ಹೇಳ್ತಾರೆ ನೀನು ಎಕ್ಸ್ಪೀರಿಯೆನ್ಸಿಂದ ಕಲಿಯೋದಿದೆಯಲ್ಲ, ಬಟ್ ಇಸ್ ಸಮಥಿಂಗ್ ವಿಚ್ ಇಸ್ ಗ್ರೇಟ್ ಆ್ಯಂಡ್ ಕ್ಯಾನ್ ಬಿ ಟ್ರೆಷರ್ಡ್ ಫಾರ್ ಲೈಫ್ ಟೈಮ್. ಅದೇ ಯಾರು ಹೇಳಿ ಕಲಿತೀಯಲ್ಲ ಅದು ನಿಮಗೆ ಜಾಸ್ತಿ ಸರ್ ಮಾಡೋಣ. ಸೊ ಈಗಲೂ ಅವ್ರು ಹೇಳ್ತಾರೆ ನೀನು ಸಿನಿಮಾ ಮಾಡಬೇಕಾ, ನೀನು ಇದು ಮಾಡಬೇಕಾ, ನನ್ನ ಹೆಸರು ತೊಗೊಂಡು ನೀನೊಬ್ಬ ನೀನು ಮಾಡಬೇಕು, ನಿನ್ನ ಒಂದು ಇದರಲ್ಲಿ ಬಂದು ರೀಚ್ ಆಗಬೇಕು. ಅದೇ ರೀತಿಲಿ ನಾನು ನನ್ನದೇ ಆದ ಒಂದು ಶ್ರಮ ಕೊಟ್ಟು ನಾನೇ ಒಂದು ಮಾಡ್ತೀನಿ. ಸೊ ನಾನು ಕಲಿಯಲಿದೆಯಲ್ಲ, ನನ್ನ ಒಂದು ಸೆಲ್ಫ್ ಗ್ರೋತ್ ಇದೆಯಲ್ಲ, ದಟ್ ಟೇಕ್ಸ್ ಮೀ ಸಮ್ ಎಕ್ಸ್ಪೀರಿಯನ್ಸ್ ಎಲ್ಲ ಎಲ್ರಿಗೂ ಸಿಗಲ್ಲ. ಸೊ ಅಗೇನ್ ದಟ್ ಅದು ನಮ್ಮ ತಂದೆ ಏನಾಗ್ಬೋದು. ಸೊ ಐ ಥಿಂಕ್ ಹಿ ಈಸ್ ದ ಬೆಸ್ಟ್ ಫಾದರ್ ಆ್ಯಂಡ್ ರಿಯಲಿ ಬ್ಲೆಸ್ಡ್ ಟು ಹ್ಯಾವ್ ಫಾದರ್. 1953 ಜನವರಿ 23ರಂದು ರುದ್ರಮ್ಮ ಮತ್ತು ಶ್ರೀನಿವಾಸ ಅವರ ಮಗನಾಗಿ ಜನಿಸಿದ ನಾಗಾಭರಣ ಅವರು ಕನ್ನಡ ಮತ್ತು ಇಂಗ್ಲಿಷ್ ಭಾಷಾ ಸಾಹಿತ್ಯದಲ್ಲಿ ಅಪಾರ ಆಸಕ್ತಿಯುಳ್ಳವರಾಗಿದ್ದರು. ಇವರು ವಿಜ್ಞಾನ ಮತ್ತು ಕಾನೂನು ವಿಷಯದಲ್ಲಿ ಪದವಿಯನ್ನು ಪಡ್ಕೊಂಡಿದ್ದಾರೆ. ನಾಗಾಭರಣ ಅವರ ಕಾಲೇಜು ದಿನಗಳಿಂದಲೂ ನಾಟಕಗಳಲ್ಲಿ ಅಭಿನಯಿಸಿ ನಿರ್ದೇಶನ ಮಾಡಿದಂತಹವರು. ಅವರಲ್ಲಿರುವಂತಹ ಪ್ರದರ್ಶಕ ಕಲೆಯೇ ಇದಕ್ಕೆ ಕಾರಣ. ಆದ್ಯರಂಗಾಚಾರ್ಯರ ಮಾತಿನಿಂದ ಸ್ಫೂರ್ತಿಗೊಂಡು ರಂಗಭೂಮಿಯನ್ನು ಪ್ರವೇಶಿಸಿದ ಭರಣರವರು ರಂಗಭೂಮಿಯ ದಂತಕತೆ, ರಂಗ ಜಂಗಮ, ಬಿ ವಿ ಕಾರಂತರ ಗರಡಿಯಲ್ಲಿ ಪಳಗಿದವರು. ಚಂದ್ರಶೇಖರ ಕಂಬಾರ ಮತ್ತು ಗಿರೀಶ್ ಕಾರ್ನಾಡರ ಒಡನಾಟದಲ್ಲಿ ಅವರಿಗೆ ಸಹಾಯಕ ತಂತ್ರಜ್ಞರಾಗಿದ್ದವರು. ಇಂತಹ ಭರಣ ಅವರು ನಾಟಕದಲ್ಲಿ ನೇಪಥ್ಯಕಾರರಾಗಿ, ಸಹಾಯಕ ನಿರ್ದೇಶಕರಾಗಿ, ನಿರ್ದೇಶಕರಾಗಿ ಹಂತ ಹಂತವಾಗಿ ಬೆಳೆದು ನಿಂತವರು. ಸಂಖ್ಯಾ ಬಾಳ್ಯ ಇವರು ನಿರ್ದೇಶಿಸಿದ ಮೊದಲ ನಾಟಕ. ಸಹಾಯಕ ನಿರ್ದೇಶಕರಾಗಿ ಸಹ ಸಂಕಲನಕಾರನಾಗಿ ದುಡಿದ ಮತ್ತು ನಟನಾಗಿ ಅಭಿನಯಿಸಿದ ಮೊದಲ ಸಿನಿಮಾ ಕಾಡು. ಇವರ ನಿರ್ದೇಶನದ ಮೊದಲ ಚಿತ್ರ ಗ್ರಹಣ. ಬಂಗಾರದ ಜಿಂಕೆ, ಬ್ಯಾಂಕರ್ ಮಾರ್ಗಯ್ಯ,
ಆಕಸ್ಮಿಕ, ಚಿನ್ನಾರಿ ಮುಕ್ತ, ನಾಗಮಂಡಲ, ಚಿಗುರಿದ ಕನಸು ಪ್ರಮುಖ ಚಿತ್ರಗಳು. ಇವರ ವೃತ್ತಿ ಬದುಕಿನ ಚಿತ್ರ ಜನುಮದ ಜೋಡಿ. ಕಿರುತೆರೆ ವಾಹಿನಿಗಳಿಗೆ ಹಲವು ಧಾರಾವಾಹಿಗಳನ್ನು ನಿರ್ದೇಶಿಸಿದ್ದಾರೆ. ಅವುಗಳಲ್ಲಿ ಪ್ರಮುಖವೆಂದರೆ ತಿರುಗುಬಾಣ, ಮಹಾಮಾಯಿ, ಸಂಕ್ರಾಂತಿ. ವಿಜಯರಾಘವೇಂದ್ರ ಹೆಸರು ಹಿಂದೆ ಚಿನ್ನಾರಿ ಮುದ್ದ ಅಂತ ಬರಬೇಕು ಅಂದರೆ ಅದಕ್ಕೆ ಮುಖ್ಯ ಕಾರಣ ಈಗ ನಾನು ಮಾತಾಡ್ತಿರೋವಂಥ ಬಹಳ ಬಹಳ ಮುಖ್ಯವಾದ ದೊಡ್ಡ ವ್ಯಕ್ತಿಯವರು, ಅದು ನಮ್ಮ ನಾಗಾಭರಣ. ನಮ್ಮ ಕನ್ನಡ ಚಲನಚಿತ್ರರಂಗ ಕಂಡಂಥ ಬಹಳ ದೊಡ್ಡ ನಿರ್ದೇಶಕರಲ್ಲಿ, ಬಹಳ ಉತ್ತಮವಾದ ನಿರ್ದೇಶಕರಲ್ಲಿ, ವ್ಯಕ್ತಿಗಳಲ್ಲಿ ನಾಗಾಭರಣ ಬಹಳ ಎತ್ತರದ ಸ್ಥಾನವನ್ನು ಪಡೀತಾರೆ. ನನ್ನ ಮನಸ್ಸಲ್ಲಂತೂ ತುಂಬಾ ಎತ್ತರದ ಸ್ಥಾನದಲ್ಲಿದ್ದಾರೆ. ಯಾಕೆಂದರೆ ನಂದೊಂದು ಸಣ್ಣ ಸ್ವಾರ್ಥ ಅಂಕಲ್ ಹತ್ರ ಹೇಳ್ಕೊಂಡಿದ್ದೀನಿ ಕೂಡ. ನಾನು ಚಿನ್ನಾರಿ ಮುಕ್ತ ಅನ್ನೋ ಹೆಸರೇನಿದೆ ಅದು ಒಂದು ಸಿನಿಮಾ ಅಂತ ಅವ್ರು ಮಾಡಿದ್ರು, ಆದರೆ ಅದು ನನ್ನ ಜೀವನದ ಜೊತೆ ನನಗೆ ಅಂಟ್ಕೊಂಡು ಬಂದಿದ್ದೀನಿ. ಇವತ್ತಿಗೂ ಕೂಡ ಜನ ನನ್ನನ್ನು ಚಿನ್ನಾರಿ ಮುಕ್ತ ಅಂತಲೇ ಗುರುತಿಸೋರು. ಅದಕ್ಕೆ ನನ್ನ ಅಂಕಲ್ಗೆ ನಾನು ನಾಗಾಭರಣ ಅಂಕಲ್ಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲದು. ಅಷ್ಟು ಮಾತ್ರ ಅಲ್ಲದೆ ಕನ್ನಡ ಸಿನಿಮಾಗಳಲ್ಲಿ ಸಾಹಿತ್ಯದ ಬಗ್ಗೆ, ಕನ್ನಡದ ಸಂಸ್ಕೃತಿ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ಈ ಸಿನಿಮಾ ಮೂಲಕ ಸಾಮಾನ್ಯ ಆಡಿಯನ್ಸ್ಗೆ ತುಂಬ ಚೆನ್ನಾಗಿ ಇಷ್ಟ ಆಗುವ ಹಾಗೆ ಒಂದು ಸಿನಿಮಾ ಭಾಷಣ ಹೇಳೋದಿದೆಯಲ್ಲ, ಅದು ನಾಗಾಭರಣ ಅಂಕಲ್ ಬಹಳ ಬಹಳ ಎಕ್ಸ್ಟ್ರಾಡಿನರಿ ಆಗಿ ಮಾಡ್ತಾರೆ. ಅದ್ರ ಬಗ್ಗೆ ನನಗೆ ಮಾತೇ ಇಲ್ಲ. ಯಾಕಂದರೆ ಮೈಸೂರಿನಲ್ಲಿ ಆಗಿರ್ಬೋದು, ನಾಗಮಂಡಲ ಆಗಿರ್ಬೋದು, ಕಲ್ಲರಳಿ ಇರುವಾಗೆ ಆಗಿರ್ಬೋದು, ಜನ್ಮದ ಜೋಡಿ, ಚಿಗುರಿದ ಕನಸು, ಈ ಥರ ಒಂದ ಎರಡು ಅವ್ರು ಮಾಡಿರೋ ಸಿನಿಮಾ. ನಾಗಾಭರಣ ಅಂಕಲ್ ಸಿನಿಮಾ ಮಾಡಿದಾಗ ಅದು ಆರ್ಟ್ ಸಿನಿಮಾನ ಅಥವಾ ಕಮರ್ಷಿಯಲ್ ಸಿನಿಮಾನ ಅಂತ ನಾವು ವಿಂಗಡಣೆ ಮಾಡೋಕ್ಕಾಗಲ್ಲ. ಯಾಕಂದರೆ ಎರಡರಲ್ಲೂ ಭಾಳ ಒಳ್ಳೆ ಹೆಸರನ್ನು ಮಾಡಿ ಯಶಸ್ಸನ್ನು ಗಳಿಸುವಂಥ ಆ ಸಿನಿಮಾಗಳ ನಾಗಾಭರಣ ಅಂತ ಮೇಲಾಗಿ ಬಹಳ ಉತ್ತಮವಾದ ವ್ಯಕ್ತಿಗಳ ಸಾಲಿನಲ್ಲಿ ಅವರು ಬಹಳ ಎತ್ತರದ ಸಾಲ ಬಹಳ ಎತ್ತರದ ಸ್ಥಾನದಲ್ಲಿದ್ದಾರೆ ಅಂತ ಹೇಳಿದೆ. ಅದಕ್ಕೆ ಕಾರಣ ಎಷ್ಟೇ ದೊಡ್ಡ ಸಿನಿಮಾ ಮಾಡಲಿ, ಎಷ್ಟೇ ದೊಡ್ಡ ಕೆಲಸ ಮಾಡಲಿ, ನಾಗಾಭರಣ ಅಂತ ಒಂದು ಸಲ ಮಾತಾಡಿದ್ರೆ ತಾವೇನೂ ಮಾಡೇ ಅಲ್ವೇನೋ, ಇನ್ನೂ ಮಾಡೋ ಕೆಲಸ ಸಾಕಷ್ಟಿದೆ ಅನ್ನೋದನ್ನು ಎದುರುಗಡೆ ಇರೋರಿಗೆ ಒಂದು ರೀತಿ ಮನದಟ್ಟು ಮಾಡ್ತಾರೆ. ನನ್ನ ಪ್ರತಿ ಸಿನಿಮಾನ ಒಂದು ಹೊಸ ಸಿನಿಮಾ, ಪ್ರತಿ ಸಿನಿಮಾನ ಒಂದು ನನ್ನ ಪ್ರತಿ ಸಿನಿಮಾನ ಮೊದಲನೇ ಸಿನಿಮಾ ಥರ ಟ್ರೀಟ್ ಮಾಡಬೇಕು ಅಂತ ನನಗೆ ಇಬ್ಬರು ಮೂರು ಜನ ನಿರ್ದೇಶಕರು ಹೇಳ್ತಾರೆ. ನಾಗಾಭರಣ ಎಂ ಕೆ ಡಿ ನಿರ್ದೇಶಕರು ನಾಗಣ್ಣ ಅವರು, ಇವರು ಕೂಡ ನನಗೆ ಬಹಳ ಮುಖ್ಯವಾದ ಪಾತ್ರ ವಹಿಸ್ತಾರೆ. ಆಮೇಲೆ ಯಾವುದೇ ಒಂದು ಪಾಯಿಂಟಲ್ಲೂ ಕೂಡ ಎಷ್ಟೇ ದೊಡ್ಡ ಸ್ಟ್ರೆಸ್ ಆಗಲಿ, ಟೆನ್ಷನ್ ಆಗಲಿ, ಶೂಟಿಂಗ್ ಮಾಡಬೇಕಾದ್ರೆ ಅವ್ರು ತೋರಿಸ್ಕೊಳ್ಳೋದೇ ಇಲ್ಲ. ಆ್ಯಕ್ಟರ್ಗಳನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋಬೇಕು, ಟೆಕ್ನಿಷಿಯನ್ಸ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋಬೇಕು, ಅವ್ರ ಜೊತೆ ಒಂದು ಸಲ ಕೆಲಸ ಮಾಡಿದ್ರೆ ಜೀವನದಲ್ಲಿ ಹಲವಾರು ಪಾಠಗಳನ್ನು ಕಲಿತು ಅಂತ ವ್ಯಕ್ತಿ ನಾಗಾಭರಣ. ಅವ್ರ ಜೊತೆ ನನ್ನ ಬಾಲ್ಯನ ಕಳೆದಿದ್ದೀನಿ, ಜೊತೆಗೆ ಇರುವ ಕೆಲಸ ಮಾಡೋಕ್ಕೆ ಮಾಡಿದ್ಮೇಲೆ ಕಲ್ಲರಳಿ ಹೋಗಿ ಮಾಡಿದೆ, ನಮ್ಮದೇ ಮಾಡೋ ಕೆಲಸ ಮಾಡಿದೆ. ನಾಗಾಭರಣ ಅಂತಲ್ಲಿ ಸಿಕ್ಕಿದಾಗೆಲ್ಲ ನಿಮ್ಮ ಕೇಳ್ತಾ ಇರ್ತೀನಿ, ನೆಕ್ಸ್ಟ್ ಯಾವಾಗ, ನೆಕ್ಸ್ಟ್ ಯಾವಾಗ, ಆ ನೆಕ್ಸ್ಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಿಮ್ಮ ಆಶೀರ್ವಾದ ನನಗೆ ಸದಾ ಇರ್ತೀನಿ. ನಾಗಾಭರಣ ಮತ್ತು ನಾನು ಬೇರೆ ಬೇರೆ ದೇಹಗಳಾದರೂ ಉಸಿರು ಇಬ್ಬರದ್ದು ಒಂದೇ ಅಂತ ಹೇಳ್ಬೋದು. ಆ ರೀತಿ ನಮ್ಗೆ ಹೇಳ್ತಾನೆ. ಅದು ಬಹಳ ಮುಖ್ಯವಾದ ಅಂಶ ಅಂತ ಅನಿಸ್ತು. ಏನು ಹೇಳಲಿ ನಾಗಾಭರಣ ಬಗ್ಗೆ, ನನಗೆ ಆತ ಅತ್ಯುತ್ತಮವಾದ ಗೆಳೆಯ ಅನ್ನೋದರಿಂದ ಹಿಡಿದು ಇವತ್ತು ಇಡೀ ಜಗತ್ತು ಮೆಚ್ಚಿಕೊಳ್ಳುವ ಒಬ್ಬ ನಿರ್ದೇಶಕರಾಗಿಯೂ ಅವರು ಜನಮಾನಸದಲ್ಲಿ ಇದ್ದಾರೆ ಅನ್ನೋದು ನನಗೆ ನಿಜವಾಗಲೂ ಸಂತೋಷದ ವಿಷಯ.